ಉತ್ತರ ಕೊರಿಯಾ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಹೃದಯ ಶಸ್ತ್ರಚಿಕಿತ್ಸೆ ಬಳಿಕ ಮೃತಪಟ್ಟಿದ್ದಾರೆ ಎಂದು ಜಪಾನ್ ಹಾಗೂ ಚೀನಾ ಮಾಧ್ಯಮಗಳು ಇದೀಗ ವರದಿ ಮಾಡಿವೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂದು ಇತ್ತೀಚೆಗೆ ಅಮೆರಿಕ ಗುಪ್ತಚರ ಇಲಾಖೆ ಕೂಡ ಹೇಳಿತ್ತು ಅಂದ ಹಾಗೆ ಏಪ್ರಿಲ್ ಹದಿನೈದರಂದು ಕಿಮ್ ಜಾಂಗ್ ಉನ್ ಅವರ ತಾತ ಮತ್ತು ಉತ್ತರ ಕೊರಿಯಾದ ಪಿತಾಮಹ ಕಿಮ್ ರವರ ಹುಟ್ಟುಹಬ್ಬ ಹೀಗಾಗಿ ಆ ದಿನ ಇಡೀ ದೇಶಕ್ಕೆ ಅಲ್ಲಿ ಸರ್ಕಾರಿ ರಜೆ ಇರುತ್ತದೆ ಆದರೆ ಮೊನ್ನೆ ಮೊನ್ನೆ ನಡೆದ ಅಜ್ಜನ ಜನ್ಮದಿನದ ಆಚರಣೆಯಲ್ಲಿ ಕಿಮ್ ಜಾಂಗ್ ಉನ್ ಪಾಲ್ಗೊಂಡಿರಲಿಲ್ಲ ಹೀಗಾಗಿ ಕಿಮ್ ಆರೋಗ್ಯದ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡಿದ್ದವು ಈ ಮಧ್ಯೆ ಕೆಲ ಚೀನಾ ಮಾಧ್ಯಮಗಳು ಕಿಮ್ ಆರೋಗ್ಯದ ಬಗ್ಗೆ ಸಾಲು ಸಾಲು ವರದಿಯನ್ನು ಪ್ರಕಟಿಸುತ್ತಿವೆ ಚೀನಾ ಮಾಧ್ಯಮಗಳ ಪ್ರಕಾರ ಈಗಾಗಲೇ ಕಿಮ್ ಜಾಂಗ್ ಉನ್ ಕೊನೆ ಉಸಿರೆಳೆದಿದ್ದಾರಂತೆ ಕಿಮ್ ಜಾಂಗ್ ಉನ್ ಇತ್ತೀಚೆಗೆ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದು ನಿಮಗೆಲ್ಲ ಗೊತ್ತೇ ಇರಬಹುದು ಆದರೆ ಅದು ಯಶಸ್ವಿಯಾಗಿಲ್ಲ ಈಗಾಗಲೇ ಅವರು ಮೃತಪಟ್ಟಿದ್ದಾರೆ ಇಲ್ಲವೇ ಕಿಮ್ ಮತ್ತೆ ಚೇತರಿಕೆ ಕಾಣದ ಸ್ಥಿತಿಗೆ ತಲುಪಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಶಸ್ತ್ರಚಿಕಿತ್ಸೆ ಮಾಡುವಾಗ ವೈದ್ಯರು ತೀವ್ರ ನಿರ್ಲಕ್ಷ್ಯ ತೋರಿದ್ದರಂತೆ ಕೆಲ ವರದಿಗಳ ಪ್ರಕಾರ ಶಸ್ತ್ರಚಿಕಿತ್ಸೆ ವೇಳೆ ವೈದ್ಯರ ಕೈ ನಡುಗುತ್ತಿತ್ತಂತೆ ಇದು ಕೂಡ ಶಸ್ತ್ರಚಿಕಿತ್ಸೆ ವಿಫಲವಾಗಲು ಕಾರಣ ಎನ್ನಲಾಗಿದೆ ಇನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕಿಮ್ ಸಾವಿನ ಸುದ್ದಿಯನ್ನು ಅಲ್ಲಗೆಳೆದಿವೆ ಕಿಮ್ ಜಾಂಗ್ ಉನ್ ಅವರ ಅನಾರೋಗ್ಯದಲ್ಲಿ ಏರುಪೇರಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಶೀಘ್ರವೇ ಅವರು ಆಡಳಿತದ ಕಾರ್ಯದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹೇಳಿವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ತಿಂಗಳು ಕಿಮ್ ಜಾಂಗ್ ಉನ್ ಕಾಣೆಯಾಗಿದ್ದರು ನಂತರ ತಿಳಿದು ಬಂದದ್ದೇನೆಂದರೆ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದರೆಂದು ಆದರೆ ಈ ಬಗ್ಗೆ ಯಾರೊಬ್ಬರೂ ಮಾಹಿತಿಯನ್ನು ಬಿಟ್ಟುಕೊಟ್ಟಿರಲಿಲ್ಲ ಉತ್ತರ ಕೊರಿಯಾದಿಂದ ಮಾಹಿತಿ ಕಲೆ ಹಾಕುವುದು ಮಾಧ್ಯಮ ಹಾಗೂ ಗುಪ್ತಚರ ಇಲಾಖೆಗೆ ಇರುವ ದೊಡ್ಡ ಸವಾಲು ಏಕೆಂದರೆ ಇಲ್ಲಿನ ನಾಯಕರನ್ನ ಜನರು ದೇವರಂತೆ ಕಾಣುತ್ತಾರೆ ಹೀಗಾಗಿ ಜನರು ಹಾಗೂ ಅಧಿಕಾರಿಗಳು ಯಾವುದೇ ಮಾಹಿತಿ ಹೊರ ಹೋಗದಂತೆ ಅಲ್ಲಿ ನೋಡಿಕೊಳ್ಳುತ್ತಾರೆ ಒಟ್ಟಿನಲ್ಲಿ ಕಿಮ್ ಸತ್ತಿದ್ದಾರೆಂದು ಒಂದಿಷ್ಟು ಹೊರ ದೇಶಗಳ ವರದಿ ಹೇಳಿದರೆ ಇನ್ನೂ ಸತ್ತಿಲ್ಲ ಚಿಕಿತ್ಸೆ ಪಡೆಯುತ್ತಿದ್ದಾರೆಂದು ಮತ್ತೊಂದಿಷ್ಟು ವರದಿಗಳು ಹೇಳುತ್ತಿವೆ ಯಾವುದು ಸತ್ಯವೆಂದು ನೋಡೋಕೆ ಒಂದಿಷ್ಟು ದಿನ ನಾವು ನೀವು ಕಾಯಲೇಬೇಕು